ದಾನ ಮಾಡಿದ ರಕ್ಷಿತಾಬಾಯಿ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿ. ರಕ್ಷಿತಾ ಕುಟುಂಬಕ್ಕೆ 8 ಲಕ್ಷದ ಚೆಕ್ ವಿತರಿಸಿದ ಸಚಿವ ಭೈರತಿ ಬಸವರಾಜ್. ಚಿಕ್ಕಮಗಳೂರು ನಗರದಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದ ಕಡೂರು ತಾಲೂಕಿನ ಸೋಮನಹಳ್ಳಿ ತಾಂಡ್ಯದ ನಿವಾಸಿ ರಕ್ಷಿತಾ 8 ದಿನದ ಹಿಂದೆ ಬಸ್ ಹತ್ತುವ ಸಂದರ್ಭದಲ್ಲಿ ಬಸ್ಸಿನಿಂದ ಬಿದ್ದು ಮೆದುಳು ನಿಷ್ಕ್ರಿಯಗೊಂಡಿತ್ತು. ಮೆದುಳು ನಿಷ್ಕ್ರಿಯಗೊಂಡಿದ್ದರಿಂದ ಕುಟುಂಬಸ್ಥರು ಆಕೆಯ ಎಲ್ಲಾ ಅಂಗಾಂಗಗಳನ್ನು ದಾನ ಮಾಡಿದ್ದರು. ಆಕೆಯ ಅಂಗಾಂಗದಿಂದ 9 ಜನರ ಜೀವ ಉಳಿದಿತ್ತು. ರಕ್ಷಿತಾ ಮನೆಗೆ ಭೇಟಿ ನೀಡಿದ ಸಚಿವ ಭೈರತಿ ಬಸವರಾಜ್ ರಕ್ಷಿತಾ ಕುಟುಂಬಕ್ಕೆ 8 ಲಕ್ಷದ ಪರಿಹಾರದ ಚೆಕ್ ವಿತರಿಸಿದರು. ಜಿಲ್ಲಾಡಳಿತದಿಂದ 5 ಲಕ್ಷ, ಭೈರತಿ ಬಸವರಾಜ್ ವೈಯಕ್ತಿಕವಾಗಿ 2 ಲಕ್ಷ, ತಾಂಡಾ ನಿಗಮದಿಂದ 1 ಲಕ್ಷದ ಚೆಕ್ ನೀಡಿ ಸಾಂತ್ವನ ಹೇಳಿದರು. ಸರ್ಕಾರದ ಕಡೆಯಿಂದ ಬಂದಿದೆ 1 ಲಕ್ಷ, 2 ಲಕ್ಷ ರೂಪಾಯಿ ಸಾಹೇಬರು ತಮ್ಮ ಸ್ವಂತ ಇದನ್ನ ಕೊಟ್ಟಿದ್ದಾರೆ, ಕೊಟ್ಟು 8 ಲಕ್ಷ. ಯಾವ್ದಾರ ಬ್ಯಾಂಕ್ ಅಲ್ಲಿ ಅಕೌಂಟ್ ಸದ್ಯದ ಊರಿಂದ ಒಂದು ಇದಾಗ್ಲಿ, ಆಮೇಲೆ ನಮ್ಮ ಶಾಸಕರು ಕೂಡ ಮನೆ ಕಟ್ಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆಗ್ಲಿ ಇನ್ನೂ ಏನಾದ್ರು ಇದಾದ್ರೆ ಹೇಳಿದ್ದೀನಿ, ನಮ್ಮ ಕೆಎಸ್ಆರ್ಟಿಸಿ ಇನ್ನೊಂದ್ಸರಿ ಮಾತಾಡಿ. ಆ ಹುಡುಗಂಗೆ ಏನಾದ್ರು ಕೆಲಸ ಪಡ್ಸಿ ಅದನ್ನ ಕೇಳ್ತಾರೆ. ಹುಡುಗಿ ತಾಯಿ ತಂದೆ ಕೊಟ್ಬಿಡಿ ಸರ್, ಕೊಟ್ಟು